ರಾಜ್ಯ ಗೆದ್ದ ಕಾಂಗ್ರೆಸ್ ಬೆಂಗಳೂರಲ್ಲಿ ಸೋತಿದ್ದೇಕೆ ಸಿಲಿಕಾನ್ ಸಿಟಿಯ ಇಪ್ಪತ್ತೆಂಟರಲ್ಲಿ ಬಿಜೆಪಿ ಹದ್ನಾರು ಗೆದ್ದು ಬೀಗಿದ್ದೇಕೆ ಬಿಬಿಎಂಪಿ ಎಲೆಕ್ಷನ್ ಲೆಕ್ಕಾಚಾರ ಏನು ವಾರ್ಡ್ ಮರು ವಿಂಗಡಣೆ ಆಗುತ್ತಾ ಯಶ್ರೆ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಗೆಲುವಿನ ನಾಗಾಲೋಟದಲ್ಲಿತ್ತು ಆದರೆ ಇತ್ತು ಆದ್ರೆ ಬೆಂಗಳೂರಲ್ಲಿ ಮಾತ್ರ ಬಿ ಜೆ ಪಿ ಹಿಂದೆ ಗಳಿಸಿದ ನಂಬರ್ ಹೆಚ್ಚಿನ ನಂಬರ್ಸ್ ಅನ್ನ ಗಳಿಸ್ತು ಎದರ್ಗು ಶಾಕು ಏನಪ್ಪಾ ಇದು ಇಡೀ ರಾಜ್ಯಾದಂತ ಬಿಜೆಪಿ ವಿರೋಧಿ ಅಲೆ ಇದೆ ಕಾಂಗ್ರೆಸ್ ಬಿಜೆಪಿಯನ್ನ ಧೂಳಿಪಟ ಮಾಡ್ಬಿಡ್ತು ಕಾಂಗ್ರೆಸ್ ಬಹುದೊಡ್ಡ ಪಕ್ಷವಾಗಿ ಅದ್ಭುತ ಮೆಜಾರಿಟಿ ಕೂಡ ಸಿಕ್ತು ನೂರ ಮೂವತ್ತೈದು ಸ್ಥಾನ ಆದರೆ ಬೆಂಗಳೂರಲ್ಲೇನು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಇತ್ತು ಈ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಹನ್ನೆರಡು ಕ್ಷೇತ್ರದಲ್ಲಿ ಮಾತ್ರ ಇನ್ನು ಹದಿನಾರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ದಿಗ್ವಿಜಯವನ್ನು ಸಾಧಿಸು ಹೇಗೆ ಸಾಧ್ಯ ಆಯಿತು ಬೆಂಗಳೂರಲ್ಲಿ ಬಿ ಜೆ ಪಿ ಗೆಲ್ಲೋದಕ್ಕೆ ಅನ್ನೋ ಒಂದು ಪ್ರಶ್ನೆ ಈಗಲೂ ಕಾಡ್ತಾ ಇದೆ ಒಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಈ ಎರಡೂ ಜಿಲ್ಲೆಯಲ್ಲಿ ಬಿ ಜೆ ಪಿ ಬಹುದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ ಅದು ಬಿಟ್ಟರೆ ಬೆಂಗಳೂರಲ್ಲೂ ಕೂಡ ಬಿ ಜೆ ಪಿ ಹದಿನಾರು ಸ್ಥಾನವನ್ನು ಗೆದ್ದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಹನ್ನೊಂದು ಗೆದ್ದಿತ್ತು ನಾಲ್ಕು ಜನ ಆಪರೇಷನ್ ಕಮಲಕ್ಕೆ ಒಳಗಾಗಿ ಆ ಸಂಖ್ಯೆ ಹದಿನೈದಾಗಿತ್ತು ಆಗಿತ್ತು ಈಗ ಇನ್ನೂ ಒಂದು ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿಕೊಂಡು ಹದಿನಾರು ಶಾಸಕರನ್ನು ಬೆಂಗಳೂರಲ್ಲಿ ಬಿ ಜೆ ಪಿ ಗೆದ್ದಿದೆ ಹೇಗೆ ಸಾಧ್ಯ ಆಯಿತು ಅಂತ ಸೊ ಚಿಕ್ಕಪೇಟೆ ರಾಜಾಜಿನಗರ ರಾಜೇಶ್ ಆರ್ ಆರ್ ನಗರ ಸಿ ವಿ ರಾಮನಗರ ಕೆ ಪುರಂ ಮಹಾಲಕ್ಷ್ಮಿ ಲೇಔಟ್ ಮಲ್ಲೇಶ್ವರಂ ಬಸವನಗುಡಿ ಬೊಮ್ಮಳ್ಳಿ ಆಮೇಲೆ ಪದ್ಮನಾಭನಗರ ಬೆಂಗಳೂರು ದಕ್ಷಿಣ ದಾಸರಹಳ್ಳಿ ಮಹದೇವಪುರ ಯಶವಂತಪುರ ಯಲಹಂಕ ಜಯನಗರ ಈ ಹದಿನಾರು ಕ್ಷೇತ್ರವನ್ನು ಬಿ ಜೆ ಪಿ ಗೆದ್ದಿದ್ರೆ ಹನ್ನೆರಡು ಕ್ಷೇತ್ರವನ್ನು ಮಾತ್ರ ಕಾಂಗ್ರೆಸ್ ಗೆದ್ದಿದೆ ಉಳಿದ ಕ್ಷೇತ್ರಗಳನ್ನು ಸೊ ಹೀಗಾಗಿ ಓ ಬೆಂಗಳೂರಲ್ಲಿ ಆಡಳಿತ ವಿರೋಧಿ ಅಲೆ ವರ್ಕೌಟ್ ಆಗಿಲ್ವಾ ಅಂತ ತುಂಬ ಚರ್ಚೆ ಆಗ್ತಿದೆ ಅಕಥ ಅಥವಾ ಮೋದಿ ರ್ಯಾಲಿ ಏನಾದರೂ ವರ್ಕೌಟ್ ಆಯ್ತಾ ಬೆಂಗಳೂರಲ್ಲಿ ನೋ 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 ಸೊ ಈಗೇನು ಗೆದ್ದಿರ್ತಕ್ಕಂಥ ಕ್ಷೇತ್ರದಲ್ಲಿ ಈ ಹಿಂದಲೂ ಈ ಹಿಂದೆಯಿಂದಲೂ ಕೂಡ ಪ್ರಭಾವ ಜಾಸ್ತಿ ಇತ್ತು ಬಿ ಜೆ ಪಿದು ಅಥವಾ ನಾಯಕರದು ಅವರು ಗೆದ್ದಿದ್ದಾರೆ ಚಿಕ್ಕಪೇಟೆಯಲ್ಲಿ ಕಾಂಗ್ರೆಸ್ ತೋರೋದಕ್ಕೆ ಕಾರಣ ಅಲ್ಲಿ ಜೆ ಡಿ ಎಸ್ನಿಂದ ಮುಸ್ಲಿಂ ಅಭ್ಯರ್ಥಿ ಆಮೇಲೆ ಕೆ ಜಿ ಎಫ್ ಬಾಬು ಮುಸ್ಲಿಂ ಅಭ್ಯರ್ಥಿ ಪಕ್ಷೇತರ ಇಬ್ಬರೂ ಕೂಡ ಮತವನ್ನು ಪಡೆದಿರೋದ್ರಿಂದ ಚಿಕ್ಕಪೇಟೆಯಲ್ಲಿ ಬಿ ಜೆ ಪಿಗೆ ಸುಲಭ ಆಗಿದೆ ಹೀಗಾಗಿ ಬಿ ಜೆ ಪಿ ಬಿ ಅಲ್ಲಿ ಗೆದ್ದಿದೆ ಚಿಕ್ಕಪೇಟೆಯಲ್ಲಿ ಅನ್ನೋ ಲೆಕ್ಕಾಚಾರ ಅದೇ ರೀತಿ ಸಾಕಷ್ಟು ಈ ಕಿ ವಶಸ್ಸು ಮಹಾಲಕ್ಷ್ಮಿ ಲೇಔಟ್ ಕೆ ಆರ್ಪುರಮ್ಮು ಮಲ್ಲೇಶ್ವರಮ್ಮು ಆರ್ ಆರ್ ನಗರ ಆಮೇಲೆ ಯಶವಂತಪುರ ಪದ್ಮನಾಭನಗರ ಇವೆಲ್ಲವೂ ಕೂಡ ಸ್ಟ್ರಾಂಗ್ ಲೀಡರ್ಸ್ ಬೇಸ್ಡ್ ಕಾನ್ಸ್ಟೆನ್ಸಿಗಳು ಮಲ್ಲೇಶ್ವರಂ ನಾರಾಯಣ ಇರ್ಬೋದು ನಗರ ಮುನರತ್ನ ಪುರಂ ಬೈರ್ತಿ ಬಸವರಾಜು ಅದೇ ರೀತಿ ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್ ಎಲ್ಲರೂ ಕೂಡ ಗೆಲ್ಲುವಂಥ ಕ್ಷೇತ್ರಗಳು ಅವರು ಯಾವುದೇ ಪಾರ್ಟಿಲಿಿದ್ರು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇತ್ತು ಗೆದ್ದಿದ್ದಾರೆ ಇದರಲ್ಲಿ ಬಿ ಜೆ ಪಿ ಆ್ಯಂಟಿ ಅನ್ನೋದಕ್ಕಿಂತ ಅಥವಾ ಬಿ ಜೆ ಪಿಗೆ ಇಲ್ಲಿ ಆಡಳಿತ ವಿರೋಧ ಇಲ್ವಾ ಅನ್ನೋದಕ್ಕಿಂತ ಹೆಚ್ಚಾಗಿ ವ್ಯಕ್ತಿ ಆಧಾರಿತ ಚುನಾವಣೆ ಆಗಿದ್ದರಿಂದ ಅಲ್ಲೆಲ್ಲ ಗೆದ್ದರು ಅನ್ನೋ ಲೆಕ್ಕಾಚಾರ ಸೊ ಒಟ್ನಲ್ಲಿ ಬಿ ಜೆ ಪಿ ಇಪ್ಪತ್ತೆಂಟರಲ್ಲಿ ಹದಿನಾರನ್ನು ವಶಪಡಿಸ್ಕೊಂಡಿದೆ ಬೆಂಗಳೂರಲ್ಲಿ ಸೊ ಇದು ಬಿ ಬಿ ಎಂ ಪಿಗೆ ಏನಾಗಬಹುದು ಅನ್ನೋ ಲೆಕ್ಕಾಚಾರ ಸೊ ಎಮ್ ಎಲ್ ಎಲೆಕ್ಷನ್ ಗೆದ್ದ್ರಿ ಬಿ ಬಿ ಎಂ ಪಿಯನ್ನು ಹೇಗಾದರೂ ವಶಪಡಿಸ್ಕೊಬೇಕು ಅಂತ ಈಗಾಗಲೇ ಕಾಂಗ್ರೆಸ್ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ನೂರ ತೊಂಬತ್ತೆಂಟು ಏನಿತ್ತು ವಾರ್ಡ್ಗಳ ಸಂಖ್ಯೆಯನ್ನು ಇನ್ನೂರ ನಲವತ್ತ್ಮೂರಕ್ಕೆ ಏರಿಕೆ ಮಾಡಿದೆ ಕೆಲವೊಂದಿಷ್ಟು ಮೀಸಲಾತಿಯನ್ನು ಬದಲಾವಣೆ ಮಾಡಿದೆ ಆದರೆ ಕಾಂಗ್ರೆಸ್ ಆ ಮೀಸಲಾತಿಯನ್ನು ಮತ್ತೆ ಬದಲಾವಣೆ ಮಾಡಿ ವಾರ್ಡ್ಗಳ ಸಂಖ್ಯೆಯನ್ನು ಕೂಡ ಚೇಂಜಸ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಹೇಗಾದರೂ ಮಾಡಿ ಈ ಬಾರಿ ಬೆಂಗಳೂರನ್ನ ವಶಪಡಿಸ್ಕೊಳ್ಬೇಕು ಅನ್ನೋ ಪ್ಲ್ಯಾನನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಹೀಗಾಗಿನೇ ವಾರ್ಡ್ಗಳ ಮರು ವಿಂಗಡಣೆ ಆಗುವ ಸಾಧ್ಯತೆ ಇದೆ ಮೀಸಲಾತಿ ಸೇರಿದಂತೆ ಮುಂಬರುವ ಲೋಕಸಭಾ ಚುನಾವಣೆ ವೇಳೆಗೆ ಕಾಂಗ್ರೆಸ್ ಬಿ ಬಿ ಎಂ ಪಿ ಎಲೆಕ್ಷನನ್ನು ಮಾಡಿ ಕೆಲವೊಂದಿಷ್ಟು ವಾರ್ಡ್ಗಳಲ್ಲಿ ಗೆದ್ದು ಅಧಿಕಾರದ ಚುಕ್ಕಾಣಿ ಹಿಡಿದ್ರೆ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಗೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲೋದಕ್ಕೆ ಹೆಲ್ಪ್ ಆಗ್ಬೋದು ಕಾಂಗ್ರೆಸ್ಗೆ ಅನ್ನೋ ಲೆಕ್ಕಾಚಾರ ಒಟ್ಟಿನಲ್ಲಿ ಲೆಕ್ಕಾಚಾರಗಳು ಜಾಸ್ತಿ ಆಗ್ತಿದ್ದಾವೆ ವಿಧಾನಸೌಧದಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಮುನ್ನಡೆಯಾಗಿದ್ದರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ ಬೆಂಗಳೂರಿನಲ್ಲಿ ಮಾತ್ರ ಸೊ ಅದನ್ನು ಏನಾದರೂ ಮಾಡಿ ಆಪ್ರೇಷನ್ ಮಾಡಿ ಗೆಲ್ಲಬೇಕು ಮತ್ತು ಅಂತ ಕಾಂಗ್ರೆಸ್ ಹೊರಟಿದೆ ನೋಡೋಣ ಶೀಘ್ರವೇ ಬಿ ಬಿ ಎಂ ಪಿ ಚುನಾವಣೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ನಿಮ್ಮ ಪ್ರಕಾರ ಏನು ಇನ್ನೂರ ನಲವತ್ತ್ಮೂರು ವಾರ್ಡ್ ಇದೆ ಬಿ ಜೆ ಪಿ ಮಾಡಿದೆ ಆ ವಾರ್ಡ್ಗಳ ಸಂಖ್ಯೆಯನ್ನು ಏರಿಕೆ ಮಾಡಿದೆ ಕಾಂಗ್ರೆಸ್ ಬದಲಾವಣೆ ಮಾಡುತ್ತಾ ಲೋಕಸಭೆಗೆ ಮುನ್ನವೇ ಬಿ ಬಿ ಎಂ ಪಿ ಚುನಾವಣೆ ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಬಿ ಬಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ